ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 2/4/2023 ಹಾಗೂ 3/4/2023 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಮುಖ್ಯ ಆರ್ಥಿಕ ಸಲಹೆಗಾರರ ಚೀಫ್ ಎಕನಾಮಿಕ್ ಅಡ್ವೈಸರ್ ಸಿಇಎ ಹೇಳಿಕೆಯ ಪ್ರಕಾರ ಮುಂಬರುವ ದಶಕದಲ್ಲಿ ಭಾರತೀಯ ಆರ್ಥಿಕತೆಯು ಎಷ್ಟು ಶೇಕಡಾ ದರದಲ್ಲಿ ಬೆಳೆಯುವ ಸಾಧ್ಯತೆ ಇದೆ? 6.5%. ಹಣಕಾಸು ಮತ್ತು ಹೂಡಿಕೆ ಚಕ್ರದಲ್ಲಿನ ತಿರುವುಗಳ ಹಿನ್ನೆಲೆಯಲ್ಲಿ ಮುಂಬರುವ ದಶಕದಲ್ಲಿ ಭಾರತದ ಆರ್ಥಿಕತೆಯು ಶೇಕಡ 6.5% ದರದಲ್ಲಿ ಬೆಳೆಯುವ ಸಾಧ್ಯತೆ ಇದೆ ಎಂದು ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ಹೇಳಿದ್ದಾರೆ. ಹಣಕಾಸು ಸಚಿವಾಲಯದ ಆರ್ಥಿಕ ಸಮೀಕ್ಷೆಯು 2023-24 ಆರ್ಥಿಕ ಬೆಳವಣಿಗೆಯನ್ನು ಶೇಕಡ 6.5% ಎಂದು ಅಂದಾಜಿಸಿದೆ. 2024 ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯು ಶೇಕಡ 6.4% ನಿಧಾನವಾಗಲಿದೆ ಎಂದು ಆರ್ಬಿಐ ಅಂದಾಜಿಸಿದೆ. ಏಷ್ಯಾದ 3ನೇ ಅತಿದೊಡ್ಡ ಆರ್ಥಿಕತೆಯಾದ ಭಾರತ ಅಕ್ಟೋಬರ್ ಡಿಸೆಂಬರ್ನಲ್ಲಿ ವರ್ಷದಿಂದ ವರ್ಷಕ್ಕೆ 4.4% ಬೆಳವಣಿಗೆಯನ್ನು ದಾಖಲಿಸಿದೆ. ಇದು ಹಿಂದಿನ ತ್ರೈಮಾಸಿಕದಲ್ಲಿ 11.2% ಮತ್ತು ಹಿಂದಿನ ತ್ರೈಮಾಸಿಕದಲ್ಲಿ ಶೇಕಡ 6.3%. 3 ಈಸ್ ದಿ ರೈಟ್ ಆನ್ಸರ್. ಉದ್ಯಮ, ರಾಜಕೀಯ ಮತ್ತು ಶಿಕ್ಷಣದಲ್ಲಿ ಅವರ ಸಾಧನೆಗಳಿಗಾಗಿ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಈ ಯಾರಿಗೆ ನೀಡಲಾಗಿದೆ? ನವೀನ್ ಜಿಂದಾಲ್. ಡಲ್ಲಾಸ್ನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾನಿಲಯವು ಭಾರತೀಯ ಕೈಗಾರಿಕೋದ್ಯಮಿ ನವೀನ್ ಜಿಂದಾಲ್ ಅವರಿಗೆ ಉದ್ಯಮ, ರಾಜಕೀಯ ಮತ್ತು ಶಿಕ್ಷಣದಲ್ಲಿನ ಅವರ ಸಾಧನೆಗಳಿಗಾಗಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿದೆ. ನೊಬೆಲ್ ಪ್ರಶಸ್ತಿ ವಿಜೇತ ಅಜೀಜ್ ಸಂಕಾರ್ ನಂತರ ಡಲ್ಲಾಸ್ನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದ 2ನೇ ವ್ಯಕ್ತಿ ಜಿಂದಾಲ್. ಇದು ಟೆಕ್ಸಾಸ್ ವಿಶ್ವವಿದ್ಯಾನಿಲಯ ಡಲ್ಲಾಸ್ ಹಳೆಯ ವಿದ್ಯಾರ್ಥಿಗಳಿಗೆ ಅವರ ಕೊಡುಗೆಗಳು ಸಮಾಜವನ್ನ ಉತ್ತಮಗೊಳಿಸಿದ ಪದವೀಧರರನ್ನ ಗುರುತಿಸಲು ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಜಿಂದಾಲ್ ಯುಟಿ ಡಲ್ಲಾಸ್ 1992 ಬ್ಯಾಚ್ನ ಹಳೆಯ ವಿದ್ಯಾರ್ಥಿಯಾಗಿದ್ದು ಉದ್ಯಮ, ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಅತ್ಯುತ್ತಮ ಸಾಧನೆಗಳಿಗಾಗಿ ಪ್ರಶಸ್ತಿಯನ್ನು ಪಡೆದರು. 4 ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಅವಾರ್ಡ್ಸ್. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅವಾರ್ಡ್ 2023 ಜಮ್ಮು ಅಂಡ್ ಕಾಶ್ಮೀರ್ಸ್ ಅಲಿಯಾ ಮಿರ್ ಕಾನ್ಫರ್ಡ್ ಸ್ಪೆಷಲ್ ಲಿಟರರಿ ಅವಾರ್ಡ್ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್. ಅಬೆಲ್ ಪ್ರೈಸ್ ಫಾರ್ ಮ್ಯಾಥ್ಸ್ ಲೂಯಿಸ್ ಕ್ಯಾಫರಲ್ಲಿ. ನ್ಯಾಷನಲ್ ಹ್ಯುಮಿನಿಟೀಸ್ ಮೆಡಲ್ಸ್ 2022 ಬೈ ಯುಎಸ್ ಪ್ರೆಸ್ ಇಂಡಿಯನ್ ಅಮೆರಿಕನ್ ಮೈಂಡಿ ಕಾಲಿಂಗ್. ಭಾರತದ G20 ಪ್ರೆಸಿಡೆನ್ಸಿ ಅಡಿಯಲ್ಲಿ ಮೊದಲ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ವರ್ಕಿಂಗ್ ಗ್ರೂಪ್ ಸಭೆಯು ಯಾವ ನಗರದಲ್ಲಿ ಪ್ರಾರಂಭವಾಗಿದೆ? ಗಾಂಧಿನಗರ. ಭಾರತದ G20 ಪ್ರೆಸಿಡೆನ್ಸಿ ಅಡಿಯಲ್ಲಿ ಮೊದಲ G20 ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ವರ್ಕಿಂಗ್ ಗ್ರೂಪ್ ಸಭೆಯು ಗುಜರಾತ್ನ ಗಾಂಧಿನಗರದಲ್ಲಿ ಪ್ರಾರಂಭವಾಯಿತು. ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಕೆ ಮಿಶ್ರಾ ಮತ್ತು ಸಂಪರ್ಕ ಖಾತೆ ರಾಜ್ಯ ಸಚಿವ ದೇವು ಸಿನ್ಹಾ ಚೌಹಾಣ್ ಈ ಸಭೆಯನ್ನು ಉದ್ಘಾಟಿಸಿದರು. 3 ದಿನಗಳ ಈವೆಂಟ್ನಲ್ಲಿ G20 ಸದಸ್ಯ ರಾಷ್ಟ್ರಗಳು, ಆಹ್ವಾನಿತ ದೇಶಗಳು ಮತ್ತು 9 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸುಮಾರು 100 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಸಭೆಗೆ 5 ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ಎಲ್ಲರಿಗೂ ಮುಂಚಿನ ಎಚ್ಚರಿಕೆ, ಚೇತರಿಸಿಕೊಳ್ಳುವ ಮೂಲಸೌಕರ್ಯ ಮತ್ತು ವಿಪತ್ತು ಅಪಾಯ ಕಡಿತಕ್ಕಾಗಿ ರಾಷ್ಟ್ರೀಯ ವ್ಯವಸ್ಥೆಯನ್ನು ಸುಧಾರಿಸುವುದು. 4 ಈಸ್ ದಿ ರೈಟ್ ಆನ್ಸರ್. ಕಾಂಗ್ರಾ ಟೀಗೆ ಯುರೋಪಿಯನ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ GI ಟ್ಯಾಗ್ ನೀಡಲಾಗಿದೆ. ಕಾಂಗ್ರಾ ಚಹಾವನ್ನು ಭಾರತದ ಯಾವ ರಾಜ್ಯದಲ್ಲಿ ಉತ್ಪಾದಿಸಲಾಗುತ್ತದೆ? ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಕಾಂಗ್ರಾ ಟೀಗೆ ಯುರೋಪಿಯನ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ GI ಟ್ಯಾಗ್ ನೀಡಲಾಗಿದೆ. ಇದು ಒಂದು ಪ್ರಮುಖ ಪ್ರಮಾಣೀಕರಣವಾಗಿದ್ದು ಚಹಾವು ನಿರ್ದಿಷ್ಟ ಪ್ರದೇಶದಿಂದ ಹುಟ್ಟಿಕೊಂಡಿದೆ ಎಂದು ಗುರುತಿಸುತ್ತದೆ. ಟ್ಯಾಗ್ ಕಾಂಗ್ರಾ ಚಹಾಕ್ಕೆ ಯುರೋಪಿಯನ್ ಮಾರುಕಟ್ಟೆಯನ್ನು ಪ್ರವೇಶಿಸಲು ಅವಕಾಶವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಕಾಂಗ್ರಾ ಚಹಾವು ಅದರ ವಿಶಿಷ್ಟ ರುಚಿ ಮತ್ತು ಬಣ್ಣಕ್ಕೆ ಹೆಸರುವಾಸಿಯಾಗಿದೆ. ಹಸಿರು ಚಹಾವು ಸೂಕ್ಷ್ಮವಾದ ಮರದ ಊಡಿ ಪರಿಮಳವನ್ನು ಹೊಂದಿರುತ್ತದೆ.
ಪ್ರದೇಶದ ಭೌಗೋಳಿಕ ಲಕ್ಷಣಗಳು ಚಹಾದ ವಿಶಿಷ್ಟ ಗುಣಗಳಿಗೆ ಕಾರಣವೆಂದು ಹೇಳಲಾಗುತ್ತದೆ. ಭಾರತದಲ್ಲಿ ಕಾಂಗ್ರಾ ಚಹಾವು 2005ರಲ್ಲಿ ಭೌಗೋಳಿಕ ಸೂಚಕ ಪದನಾಮವನ್ನು ಪಡೆಯಿತು. 1999ರಿಂದ ಹಿಮಾಚಲ ಪ್ರದೇಶದ ಕಾಂಗ್ರಾ ಪ್ರದೇಶದಲ್ಲಿ ಚಹಾದ ಕೃಷಿ ಮತ್ತು ಅಭಿವೃದ್ಧಿ ನಿರಂತರವಾಗಿ ಸುಧಾರಿಸಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಜಿಐ ಟ್ಯಾಗ್ ತಂದೂರ್ ರೆಡ್ ಗ್ರಾಮ್ ತೆಲಂಗಾಣ, ರಾಕ್ಸಿ ಕಾರ್ಪೋ ಆಪ್ರಿಕಾಟ್ ಲಡಾಖ್, ಜಮೋಚಾ ಅಸ್ಸಾಂ, ಬೇಪೋರ್ ಉರು ಬೋಟ್ ಕೇರಳ, ಕರುಪುರ್ ಕಲಮಕರಿ ಪೇಂಟಿಂಗ್ ತಮಿಳ್ನಾಡು, ಕಂದಂಗಿ ಸ್ಯಾರಿ ತಮಿಳ್ನಾಡು. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೈಟಿ ಭಾರತವನ್ನು ಉತ್ಪನ್ನ ಡೆವಲಪರ್ ಮತ್ತು ಉತ್ಪಾದನಾ ರಾಷ್ಟ್ರ ಪ್ರಾಡಕ್ಟ್ ಡೆವಲಪರ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ನೇಷನ್ ಮಾಡಲು 9 ಸದಸ್ಯರ ಕಾರ್ಯಪಡೆಯನ್ನು ರಚಿಸಿದೆ. ಇದರ ಅಧ್ಯಕ್ಷತೆಯನ್ನು ಈ ಯಾರು ವಹಿಸಿಕೊಂಡಿದ್ದಾರೆ? ಭುವನೇಶ್ ಕುಮಾರ್. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೈಟಿ ಭಾರತವನ್ನು ಉತ್ಪನ್ನ ಡೆವಲಪರ್ ಮತ್ತು ಉತ್ಪಾದನಾ ರಾಷ್ಟ್ರ ಮಾಡಲು 9 ಸದಸ್ಯರ ಕಾರ್ಯಪಡೆಯನ್ನು ರಚಿಸಿದೆ. ಇದರ ಅಧ್ಯಕ್ಷತೆಯನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮೈಟಿ ಭುವನೇಶ್ ಕುಮಾರ್ ಮತ್ತು ಜಂಟಿ ಕಾರ್ಯದರ್ಶಿ ಎಲೆಕ್ಟ್ರಾನಿಕ್ಸ್ ಅಮಿತೇಶ್ ಕುಮಾರ್ ಸಿನ್ಹಾ ಸದಸ್ಯ ಸಂಚಾಲಕರಾಗಿದ್ದಾರೆ. ಇದು ಚೀನಾ ಮತ್ತು ವಿಯೆಟ್ನಾಂನಂತಹ ದೇಶಗಳಿಗೆ ಪರ್ಯಾಯವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುವ ಪ್ರಯತ್ನವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಯಾವ ದೇಶದ ರಾಯಭಾರ ಕಚೇರಿಯು ನವದೆಹಲಿಯಲ್ಲಿ ಸ್ಪ್ಯಾನಿಷ್ ಹಿಂದಿ ಫುಟ್ಬಾಲ್ ನಿಘಂಟು ಡಿಕ್ಷನರಿಯನ್ನು ಪ್ರಾರಂಭಿಸಿದೆ? ಸ್ಪೇನ್. ಸ್ಪೇನ್ನ ಸ್ಪೇನ್ಸ್ ಇನ್ಸ್ಟಿಟ್ಯೂಟ್ ಕಾರ್ವಿನ್ಸ್ ಮತ್ತು ಲಾ ಲಿಗಾ ಲೀಗ್ ಸ್ಪ್ಯಾನಿಷ್ ಹಿಂದಿ ಫುಟ್ಬಾಲ್ ನಿಘಂಟನ್ನು ನವದೆಹಲಿಯ ಸ್ಪೇನ್ ರಾಯಭಾರ ಕಚೇರಿಯಲ್ಲಿ ಬಿಡುಗಡೆ ಮಾಡಿತು. ಇದನ್ನು ಭಾರತಕ್ಕೆ ಸ್ಪೇನ್ನ ರಾಯಭಾರಿ ಜೋಸ್ ಮರಿಯಾ ರಿಡಾವೊ ಬಿಡುಗಡೆ ಮಾಡಿದರು. ದೆಹಲಿಯ ಇನ್ಸ್ಟಿಟ್ಯೂಟ್ ಆಫ್ ಸರ್ವೆಂಟ್ಸ್ನ ನಿರ್ದೇಶಕ ಆಸ್ಕರ್ ಪುಜೋಲ್ ಮತ್ತು ಲಾ ಲಿಗಾ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಜೋಸ್ ಆಂಟೋನಿಯೋ ಕಚಾಜಾ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸ್ಪೇನ್ ಯುರೋಪಿಯನ್ ದೇಶ, ಅದರ ರಾಜಧಾನಿ ಮ್ಯಾಡ್ರಿಡ್. ಒನ್ ಈಸ್ ದಿ ರೈಟ್ ಆನ್ಸರ್. ನಾಸಾದ ಮೂನ್ ಟು ಮಾರ್ಸ್ ಪ್ರೋಗ್ರಾಂನ ಮೊದಲ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಅಮಿತ್ ಕ್ಷತ್ರಿಯ. ಭಾರತೀಯ ಅಮೆರಿಕನ್ ಸಾಫ್ಟ್ವೇರ್ ಮತ್ತು ರೋಬೋಟಿಕ್ಸ್ ಇಂಜಿನಿಯರ್ ಅಮಿತ್ ಕ್ಷತ್ರಿಯ ಅವರನ್ನು ನಾಸಾ ತನ್ನ ಹೊಸ ಚಂದ್ರನಿಂದ ಮಂಗಳ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದೆ. ಅವರು ತಕ್ಷಣದಿಂದ ಜಾರಿಗೆ ಬರುವಂತೆ ನಾಸಾದ ಮೊದಲ ಕಚೇರಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಲಿದ್ದಾರೆ. ಚಂದ್ರ ಮತ್ತು ಮಂಗಳನಲ್ಲಿ ಏಜೆನ್ಸಿಯ ಮಾನವ ಪರಿಶೋಧನಾ ಚಟುವಟಿಕೆಗಳನ್ನು ಕೈಗೊಳ್ಳುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಅಮಿತ್ 2003ರಲ್ಲಿ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಸಾಫ್ಟ್ವೇರ್ ಮತ್ತು ರೋಬೋಟಿಕ್ಸ್ ಎಂಜಿನಿಯರ್ ಆಗಿಯೂ ಸಹ ಆಗಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಐಪಿಎಲ್ 2023ರ ಉದ್ಘಾಟನಾ ಸಮಾರಂಭವು ಯಾವ ಕ್ರೀಡಾಂಗಣದಲ್ಲಿ ನಡೆಯಿತು? ನರೇಂದ್ರ ಮೋದಿ ಕ್ರೀಡಾಂಗಣ. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2023ನ 16ನೇ ಆವೃತ್ತಿಯು March 31, 2023ರಂದು ಪ್ರಾರಂಭವಾಯಿತು. ಈ ವರ್ಷದ ಆವೃತ್ತಿಯ ಭಾಗವಾಗಿ ಒಟ್ಟು 70 ಲೀಗ್ ಹಂತದ ಪಂದ್ಯಗಳು ನಡೆಯಲಿವೆ. ಹಾಲಿ ಚಾಂಪಿಯನ್ ಗುಜರಾತ್ ಟೈಟಾನ್ಸ್ ಈ ಋತುವಿನ ಐಪಿಎಲ್ನ ಮೊದಲ ಪಂದ್ಯದಲ್ಲಿ 4 ಬಾರಿಯ ಐಪಿಎಲ್ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ CSK ವಿರುದ್ಧ ಸೆಣಸಿ ಗೆದ್ದಿತು. ಈ ಋತುವಿನ ಉದ್ಘಾಟನಾ ಸಮಾರಂಭವು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನಟಿ ರಶ್ಮಿಕಾ ಮಂದಣ್ಣ, ತಮನ್ನಾ ಭಾಟಿಯಾ ಮತ್ತು ಗಾಯಕ ಅರಿಜಿತ್ ಸಿಂಗ್ ಕಾರ್ಯಕ್ರಮ ನೀಡಿದರು. 2 ಈಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯದ 100% ರೈಲ್ವೆ ವಿದ್ಯುದೀಕರಣ ಕಾರ್ಯವು ಇತ್ತೀಚೆಗೆ ಪೂರ್ಣಗೊಂಡಿದೆ? ಹರಿಯಾಣ. ಹರಿಯಾಣದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾಮಗಾರಿ 100% ಪೂರ್ಣಗೊಂಡಿದೆ. ಈ ಬಗ್ಗೆ ರೈಲ್ವೆ ಸಚಿವೆ ಅಶ್ವನಿ ವೈಷ್ಣವ್ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಸಾಧನೆಗಾಗಿ ಹರಿಯಾಣ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದ ಜನತೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದಲ್ಲೂ 100% ರೈಲ್ವೆ ವಿದ್ಯುದೀಕರಣ ಮಾಡಲಾಗಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ವಿಭಾಗವು ಭಾರತೀಯ ರೈಲ್ವೆಯ ಮೊದಲ 100% ವಿದ್ಯುದೀಕೃತ ರೈಲು ವಿಭಾಗವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಯಾವ ಸ್ಥಳದಲ್ಲಿ ಅನಿಲ್ ಅಗರ್ವಾಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ? ಜೈಪುರ. ವಿಶ್ವದ 3ನೇ ಅತಿದೊಡ್ಡ ಮತ್ತು ಭಾರತದ 2ನೇ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಚೋನ್
ಚೋನ್ಪನ ಜೈಪುರ ಗ್ರಾಮದಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ. ಇದಕ್ಕಾಗಿ ರಾಜಸ್ಥಾನ ಕ್ರಿಕೆಟ್ ಅಸೋಸಿಯೇಷನ್ ಆರ್ಸಿಎ, ವೇದಾಂತದ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಎಚ್ಜಡ್ಎಲ್ ನೊಂದಿಗೆ ಎಂಯುಗೆ ಸಹಿ ಹಾಕಿದೆ. ಈ ಕ್ರೀಡಾಂಗಣವನ್ನು ಜೈಪುರದ ಅನಿಲ್ ಅಗರ್ವಾಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಎಂದು ಹೆಸರಿಸಲಾಗುವುದು. ಟು ಈಸ್ ದಿ ರೈಟ್ ಆನ್ಸರ್. ಕ್ರೀಡಾಂಗಣದ ಪ್ರಮುಖ ಲಕ್ಷಣಗಳು. ಆಟದ ಮೈದಾನದ ಪ್ರದೇಶದ ಗಾತ್ರಕ್ಕೆ ಸಂಬಂಧಿಸಿದಂತೆ ಇದು ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಮೈದಾನವಾಗಿದೆ. ಇದು 100 ಎಕರೆ ಅಂದರೆ 4,04,685 ಚದರ ಮೀಟರ್ ಭೂಮಿಯಲ್ಲಿ ಹರಡಿರುವ ಭಾರತದಲ್ಲಿ ಎರಡನೇ ಅತಿದೊಡ್ಡ ಮತ್ತು ವಿಶ್ವದ ಮೂರನೇ ಅತಿದೊಡ್ಡದಾಗಿದೆ. ಇದು 75,000 ಆಸನ ಸಾಮರ್ಥ್ಯವನ್ನು ಹೊಂದಿರುವ ವಿಶ್ವದ ಮೂರನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾಗಿದೆ. ಹಂತ ಹಂತವಾಗಿ ಈ ಕ್ರೀಡಾಂಗಣ ಪೂರ್ಣಗೊಳ್ಳಲಿದೆ. 40,000 ಸಾಮರ್ಥ್ಯವನ್ನು ಅಕ್ಟೋಬರ್ 2023 ಪೂರ್ಣಗೊಳಿಸಲು ಆಯೋಜಿಸಲಾಗಿದೆ. ಮೊದಲ ಹಂತದಲ್ಲಿ ಒಟ್ಟಾರೆ ಯೋಜನಾ ವೆಚ್ಚ ರು 400 ಕೋಟಿ ಆಗಿದೆ. ಈ ಪೈಕಿ ರು 300 ಕೋಟಿಗಳನ್ನು ಎಚ್ಜಡ್ಎಲ್ ಭರಿಸಲಿದೆ. ಉಳಿದ ಮೊತ್ತ ರು 100 ಕೋಟಿಯನ್ನು ಆರ್ಸಿಎ ಭರಿಸಲಿದೆ. ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಸ್ಟೇಡಿಯಂ, ಹಿಂದೆ ಸರ್ದಾರ್ ಪಟೇಲ್ ಸ್ಟೇಡಿಯಂ ಮತ್ತು ಮೊಟಾರಾ ಸ್ಟೇಡಿಯಂ ಎಂದು ಕರೆಯಲಾಗುತ್ತಿತ್ತು, ಭಾರತದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾಗಿದೆ. ಇದು 1.32 ಲಕ್ಷ ಪ್ರೇಕ್ಷಕರ ಆಸನ ಸಾಮರ್ಥ್ಯವನ್ನು ಹೊಂದಿದೆ. ವರ್ಲ್ಡ್ ಬ್ಯಾಕಪ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 31 ಮಾರ್ಚ್. ವಿಶ್ವ ಬ್ಯಾಕಪ್ ದಿನವನ್ನು ಪ್ರತಿ ವರ್ಷ ಮಾರ್ಚ್ 31ರಂದು ಆಚರಿಸಲಾಗುತ್ತದೆ. ಉದ್ದೇಶ ಡೇಟಾ ಬ್ಯಾಕಪ್ ಮತ್ತು ರಕ್ಷಣೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲು. ಹಾರ್ಡ್ವೇರ್ ವೈಫಲ್ಯ, ಸೈಬರ್ ದಾಳಿಗಳು ಮತ್ತು ಅಥವಾ ಇತರ ಅನಿರೀಕ್ಷಿತ ಘಟನೆಗಳಿಂದಾಗಿ ತಮ್ಮ ಡೇಟಾವನ್ನು ರಕ್ಷಿಸಲು ಮತ್ತು ಪ್ರಮುಖ ಮಾಹಿತಿಯ ನಷ್ಟವನ್ನು ತಡೆಯಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ದಿನವೂ ಪ್ರೋತ್ಸಾಹಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಪಿಯಾನೋ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? 29 ಮಾರ್ಚ್. ವಿಶ್ವ ಪಿಯಾನೋ ದಿನವನ್ನು ವಾರ್ಷಿಕವಾಗಿ ವರ್ಷದ 88ನೇ ದಿನದಂದು ಆಚರಿಸಲಾಗುತ್ತದೆ. ಈ ವಾರ್ಷಿಕ ಈವೆಂಟ್ ಅಧಿಕ ವರ್ಷಗಳಲ್ಲಿ ಮಾರ್ಚ್ 29ರಂದು ಮತ್ತು ಅಧಿಕ ವರ್ಷಗಳಲ್ಲಿ ಮಾರ್ಚ್ 28ರಂದು ನಡೆಯುತ್ತದೆ. ಈ ಕಾರ್ಯಕ್ರಮವು ಸಂಗೀತ ವಾದ್ಯಗಳ ರಾಜನಾದ ಪಿಯಾನೋನ ಸುಮಧುರ ಇತಿಹಾಸವನ್ನು ಆಚರಿಸುವ ಗುರಿಯನ್ನು ಹೊಂದಿದೆ. ಪಿಯಾನೋ ಸಂಬಂಧಿತ ಉಪಕ್ರಮಗಳಿಗೆ ವೇದಿಕೆಯನ್ನು ಒದಗಿಸಲು ಅದು ಸಂಗೀತದ ಹೊಸತನವನ್ನು ಮುನ್ನಡೆಸುತ್ತದೆ ಮತ್ತು ಪಿಯಾನೋ ನುಡಿಸುವ ಸಂತೋಷವನ್ನು ಹರಡುತ್ತದೆ. ವಿಶ್ವ ಪಿಯಾನೋ ದಿನವನ್ನು ಮೊದಲ ಬಾರಿಗೆ ಮಾರ್ಚ್ 28, 2015ರಂದು ಆಚರಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅವಾರ್ಡ್ 2023ರನ್ನು ಪಡೆದವರು ಯಾರು? ಪ್ರಶ್ನೆ 2, ಸ್ಪೇನ್ ದೇಶದ ರಾಜಧಾನಿ ಯಾವುದು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.